ನಮಸ್ತೆ ಎಲ್ಲರಿಗೆ. ನಮಸ್ಕಾರ. ಈಗಾಗಲೇ ನಾವು ಅಮೇರಿಕ ಕ್ರಾಂತಿ ಹಾಗೂ ಫ್ರಾನ್ಸ್ ಕ್ರಾಂತಿಯನ್ನು ಅಧ್ಯಯನ ಮಾಡಿ ಅದರ ಮುಂದುವರೆದ ಒಂದು ಒಂದು ವಿಶೇಷವಾದಂತ ಹೋರಾಟ ಯಾವುದಂದ್ರೆ ಇಟಲಿಯ ಏಕೀಕರಣ. ಇಟಲಿಯ ಏಕೀಕರಣ ಇಟಲಿಯ ಏಕೀಕರಣ 1871ರಲ್ಲಿ ನಡೆದಂತ ಒಂದು ಹೋರಾಟ ಇಟಲಿಯ ಏಕೀಕರಣ. ಒಂದಿಷ್ಟು ಕ್ವಶನ್ಗಳನ್ನು ಕೇಳ್ತೀನಿ, ಆನ್ಸರ್ ಮಾಡಿ. ಎಲ್ಲರಿಗೆ ನಮಸ್ತೆ, ಎಲ್ಲರಿಗೆ ನಮಸ್ತೆ. ನನ್ನ ಎಲ್ಲ ಪ್ರೀತಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಪ್ರಶ್ನೆಗಳನ್ನು ಕೇಳ್ತೀನಿ, ಆನ್ಸರ್ ಮಾಡಿ. ಪುನರುಜ್ಜೀವನದ ಪಿತಾಮಹ ಯಾರು? ಹೂ ಇಸ್ ದ ಫಾದರ್ ಆಫ್ ರಿನೈಸನ್ಸ್? ಪುನರುಜ್ಜೀವನದ ಪಿತಾಮಹ ಯಾರು? ಎಸ್, ವೆರಿ ಗುಡ್, ಪೆಟ್ರಾರ್ಕ್. ಪುನರುಜ್ಜೀವನದ ಪಿತಾಮಹ ಪೆಟ್ರಾರ್ಕ್, ಎಸ್. ಮತ ಸುಧಾರಣೆಯ ಪಿತಾಮಹ ಯಾರು? ಹೂ ಇಸ್ ದ ಫಾದರ್ ಆಫ್ ರಿನೈಸನ್ಸ್? ಮತ ಸುಧಾರಣೆಯ ಪಿತಾಮ. ಭಾರತೀಯ ಪುನರುಜ್ಜೀವನದ ಪಿತಾಮ ರಾಜಾರಾಮ್ ಮೋಹನ್ ರಾಯ. ಮತ ಸುಧಾರಣೆಯ ಪಿತಾಮ ಯಾರು? ಮತ ಸುಧಾರಣೆಯ ಪಿತಾಮ, ಎಸ್, ವೆರಿ ಗುಡ್, ಮಾರ್ಟಿನ್ ಲೂಥರ್. ಮತ ಸುಧಾರಣೆಯ ಪಿತಾಮ ಯಾರಂದ್ರೆ ಮಾರ್ಟಿನ್ ಲೂಥರ್, ಎಸ್, ರೈಟ್. ಮಾರ್ಟಿನ್ ಲೂಥರ್ ಕಿಂಗ್ ಬೇರೆ, ಕಿಂಗ್ ಅಂದ್ರೆ ಅಮೇರಿಕಾದ ಪಿತಾಮ ಆತ, ಕಿರಣ್ ವಾಲಿಯವರೇ. ಮಾರ್ಟಿನ್ ಲೂಥರ್ ಕಿಂಗ್ ಅನ್ನ ಅಮೇರಿಕಾದ ಪಿತಾಮ ಅಂತ ಕರೀತಾರೆ. ಅಮೇರಿಕದ ಗಾಂಧಿ, ಅಮೇರಿಕದ ಗಾಂಧಿ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್. ಅಮೇರಿಕದ ಪಿತಾಮ ಅಂದ್ರೆ ಜಾರ್ಜ್ ವಾಷಿಂಗ್ಟನ್. ಮಾರ್ಟಿನ್ ಲೂಥರ್ ಕಿಂಗ್ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್ ಬೇರೆ, ಆತ ಅಮೇರಿಕದ ಗಾಂಧಿ ಅಂತ ಕರೀತಾರೆ. ಬಟ್ ಬರೇ ಮಾರ್ಟಿನ್ ಲೂಥರ್ ಯಾರಂದ್ರೆ ಮತ ಸುಧಾರಣೆಯ ಪಿತಾಮ. ಮತ ಸುಧಾರಣೆಯ ಪಿತಾಮ ಯಾರಂದ್ರೆ ಮಾರ್ಟಿನ್ ಲೂಥರ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಲಿಯಾನಾರ್ಡೋ ಡಾ ವಿನ್ಚಿ ಬರೆದಂತ ಕೆತ್ತನೆ ಮಾಡಿದಂತ ಯಾವ್ದಾದ್ರು ಒಂದು ಚಿತ್ರ. ಲಿಯಾನಾರ್ಡೋ ಡಾ ವಿನ್ಚಿ ಅವರು ಕೆತ್ತನೆ ಮಾಡಿದ ಯಾವ್ದಾದ್ರು ಒಂದು ಸುಂದರವಾದ ಚಿತ್ರ. ಲಿಯಾನಾರ್ಡೋ ಡಾ ವಿನ್ಚಿ, ಮೊನಾಲಿಸಾ. ವೆರಿ ಗುಡ್, ವೆರಿ ಗುಡ್, ಮೊನಾಲಿಸಾ, ರೈಟ್. ಮೊನಾಲಿಸಾ, ರೈಟ್. ಇಟಲಿಯ ಗದ್ಯ ಸಾಹಿತ್ಯದ ಪಿತಾಮ ಯಾರು? ಇಟಲಿಯ ಗದ್ಯ ಸಾಹಿತ್ಯದ ಪಿತಾಮ ಯಾರು? ಇಟಲಿಯ ಗದ್ಯ ಸಾಹಿತ್ಯದ ಪಿತಾಮ, ಇಟಲಿಯ ಗದ್ಯ ಸಾಹಿತ್ಯದ ಪಿತಾಮ ಡಾಂಟೆ. ಇಟಲಿಯ ಪದ್ಯ ಸಾಹಿತ್ಯದ ಪಿತಾಮ, ಇಟಲಿಯ ಪದ್ಯ ಸಾಹಿತ್ಯದ ಪಿತಾಮ, ಇಟಲಿಯ ಪದ್ಯ ಸಾಹಿತ್ಯದ ಪಿತಾಮ, ಇಟಲಿಯ ಗದ್ಯ ಸಾಹಿತ್ಯದ ಪಿತಾಮ, ಪದ್ಯ ಸಾಹಿತ್ಯದ ಪಿತಾಮ. ಇಟಲಿಯ ಗದ್ಯ ಸಾಹಿತ್ಯದ ಪಿತಾಮ ಹಾಗೂ ಪದ್ಯ ಸಾಹಿತ್ಯದ ಪಿತಾಮ ಯಾರು? ಇಟಲಿಯ ಗದ್ಯ ಸಾಹಿತ್ಯದ ಪಿತಾಮ ಯಾರು? ಪದ್ಯ ಸಾಹಿತ್ಯದ ಪಿತಾಮ ಯಾರು ಅಂತಂದ್ರೆ ಹೇಳಿ. ಪದ್ಯ ಸಾಹಿತ್ಯದ ಪಿತಾಮ, ಪದ್ಯ ಸಾಹಿತ್ಯದ ಪಿತಾಮ ಅಂದ್ರ ಪದ್ಯ ಸಾಹಿತ್ಯ ಫಸ್ಟ್ ಪದ್ಯ ಸಾಹಿತ್ಯದ ಪಿತಾಮ ಪೆಟ್ರಾರ್ಕ್. ಪೆಟ್ರಾರ್ಕ್, ಪೆಟ್ರಾರ್ಕರನ್ನ ಪದ್ಯ ಸಾಹಿತ್ಯದ ಪಿತಾಮ ಅಂದ್ರೆ ಗದ್ಯ ಸಾಹಿತ್ಯದ ಪಿತಾಮ ಯಾರಂದ್ರೆ ಬೊಕಾಶಿಯೋ. ಸರಿ, ಯಾರು? ಲಿಯೋನಾರ್ಡೋ ಡಾ ವಿನ್ಚಿ. ಲಿಯೋನಾರ್ಡೋ ಡಾ ವಿನ್ಚಿ ಬರಂಗಿಲ್ಲ. ಗದ್ಯ ಸಾಹಿತ್ಯದ ಪಿತಾಮ ಬೊಕಾಶಿಯೋ. ಬೊಕಾಶಿಯೋ, ಎಸ್, ಬೊಕಾಶಿಯೋ. ಪ್ರಪಂಚದಲ್ಲಿ ಪುನರುಜ್ಜೀವನದ ತವರು ಮನೆ ಯಾವುದು? ಪುನರುಜ್ಜೀವನದ ತವರು ಮನೆ, ಪುನರುಜ್ಜೀವನದ ತವರು ಮನೆ, ಎಕ್ಸಲೆಂಟ್. ಇಟಲಿ, ಇಟಲಿ. ಪುನರುಜ್ಜೀವನದ ತವರು ಮನೆ ಯಾವುದಂದ್ರ ಇಟಲಿ. ವೆರಿ ಗುಡ್, ರೈಟ್. ಪುನರುಜ್ಜೀವನದ ತವರು ಮನೆ ಇಟಲಿ.
ಓಕೆ ನೆಕ್ಸ್ಟ್ ಜಗತ್ತಿನ ಏಳು ಸುಂದರವಾದ ಏಳು ಸುಂದರ ಬೆಟ್ಟಗಳ ನಗರ ಯಾವುದು ಏಳು ಸುಂದರವಾದ ಬೆಟ್ಟಗಳ ನಗರ ಎಕ್ಸಲೆಂಟ್ ರೋಮ್ ಏಳು ಸುಂದರವಾದ ಬೆಟ್ಟಗಳ ನಗರ ಯಾವುದು ಅಂದ್ರೆ ರೋಮ್ ಜಗತ್ತಿನ ಪ್ರಸಿದ್ಧ ನಾಟಕಕಾರ ಯಾರು ವರ್ಲ್ಡ್ ಫೇಮಸ್ ಡ್ರಾಮಟಿಸ್ಟ್ ಪ್ರಪಂಚದ ಪ್ರಸಿದ್ಧ ನಾಟಕಕಾರ ಯಾರು ಎಕ್ಸಲೆಂಟ್ ವಿಲಿಯಂ ಶೇಕ್ಸ್ಪಿಯರ್ ಜಗತ್ತಿನ ಪ್ರಸಿದ್ಧ ನಾಟಕಕಾರ ಯಾರಂದ್ರ ವಿಲಿಯಂ ಶೇಕ್ಸ್ಪಿಯರ್ ಉತ್ತರ ಧ್ರುವವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ಯಾರು ಉತ್ತರ ಧ್ರುವವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ಉತ್ತರ ಧ್ರುವವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ವೆರಿ ಗುಡ್ ವೆಂಕಟೇಶ್ ಅವರೇ ರಾಬರ್ಟ್ ಪೇರಿ ಉತ್ತರ ಧ್ರುವವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ರಾಬರ್ಟ್ ಪೇರಿ ಎಸ್ 1924ರಲ್ಲಿ ದಕ್ಷಿಣ ಧ್ರುವವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ದಕ್ಷಿಣ ಧ್ರುವವನ್ನ ಎಕ್ಸಲೆಂಟ್ ಅಮುಂಡ್ಸನ್ 1911ರಲ್ಲಿ ನಾರ್ವೆ ದೇಶದ ವಿಜ್ಞಾನಿಯಾಗಿರುವಂತಹ ಅಮುಂಡ್ಸನ್ ದಕ್ಷಿಣ ಧ್ರುವವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ಯಾರಂದ್ರೆ ಅಮುಂಡ್ಸನ್ ನಾರ್ವೆ ದೇಶ 1911ರಲ್ಲಿ ನಾರ್ವೆ ದೇಶ ಆಸ್ಟ್ರೇಲಿಯಾ ದೇಶವನ್ನು ಕಂಡಿಡಿದವರು ಎಕ್ಸಲೆಂಟ್ ಜೇಮ್ಸ್ ಕುಕ್ ಭಾರತದ ಜಲಮಾರ್ಗವನ್ನು ಆವಿಷ್ಕಾರ ಮಾಡಿದವರು ಎಕ್ಸಲೆಂಟ್ ವಾಸ್ಕೋ ಡ ಗಾಮ ಭಾರತ ಜಲಮಾರ್ಗವನ್ನ 1498 ಮೇ 17ರಂದು ಕೇರಳದ ಕಲ್ಲಿಕೋಟೆಯ ಕಪ್ಪಾಡ ಎಂಬ ಸ್ಥಳಕ್ಕೆ ವಾಸ್ಕೋಡಿಗಾಮ 1498ರಲ್ಲಿ ಆವಿಷ್ಕಾರ ಮಾಡಿದ ಅಮೆರಿಕ ದೇಶವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ಎಕ್ಸಲೆಂಟ್ ಕೊಲಂಬಸ್ ಯಾವ ವರ್ಷ 1492ರಲ್ಲಿ ಅಮೆರಿಕ ದೇಶವನ್ನು ಆವಿಷ್ಕಾರ ಮಾಡಿದವರು ಎಸ್ ಅಮೆರಿಗೋ ವೆಸ್ಪುಷಿ ಮುದ್ರಣ ಯಂತ್ರವನ್ನು ಆವಿಷ್ಕಾರ ಮಾಡಿದವರು ಗುಟೆನ್ಬರ್ಗ್ ಹಾಗಾದ್ರೆ ಸ್ನೇಹಿತರೆ ಇನ್ನೊಂದು ಕ್ವಶನ್ ಜಾನ್ ಗುಟೆನ್ಬರ್ಗ್ ರೈಟ್ ಅಮೆರಿಕ ದೇಶದ ಸ್ವತಂತ್ರವನ್ನು ಒಡಿಸಿದವರು ಸ್ವತಂತ್ರದ ಘೋಷಣೆ ಎಸ್ ಸರ್ ಥಾಮಸ್ ಜಾಫರ್ಸನ್ ವೆರಿ ಗುಡ್ ಪ್ರಪಂಚದಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ದೇಶ ಯಾವುದು ಅಮೇರಿಕ 1776 ಜಗತ್ತಿನ ಅತ್ಯಂತ ಚಿಕ್ಕ ಸಂವಿಧಾನ ಯುಎಸ್ಎ ಎಷ್ಟು ಪುಟಗಳಿಂದ ಕೂಡಿದೆ ಎಕ್ಸಲೆಂಟ್ ವೆರಿ ಗುಡ್ ಕೇವಲ 7 ಪುಟಗಳಿಂದ ಕೂಡಿದೆ ಜಗತ್ತಿನ ಅತ್ಯಂತ ಕಠಿಣವಾದ ಸಂವಿಧಾನ ಕೇವಲ 7 ಪುಟಗಳಿಂದ ಕೂಡಿದೆ ಎಸ್ ಹುಟ್ಟುವಾಗ ಪ್ರತಿಯೊಬ್ಬ ವ್ಯಕ್ತಿ ಸರ್ವ ಸ್ವತಂತ್ರನಾಗಿ ಹುಟ್ಟುತ್ತಾನೆ ನೋಡಿ ಹೇಳಿಕೆ
ಹುಟ್ಟುವಾಗ ಪ್ರತಿಯೊಬ್ಬ ವ್ಯಕ್ತಿ ಸರ್ವ ಸ್ವತಂತ್ರನಾಗಿ ಹುಟ್ಟುತ್ತಾನೆ. ಆದರೆ ಆತ ಸಂಬಂಧಗಳ ಬಲೆಯಲ್ಲಿ ಬಿದ್ದು ಸಂಕುಚಿತನಾಗ್ತಾನೆ. ಮತ್ತೆ ನಿಸರ್ಗದತ್ತವಾಗಿ ಆತ ಮುಕ್ತನಾಗಿ ಹೊರಬರುತ್ತಾನೆ. ಈ ಮಾತನ್ನು ಹೇಳಿದವರು ಯಾರು? ಒನ್ಸ್ ಮೋರ, ಹುಟ್ಟುವಾಗ ಪ್ರತಿಯೊಬ್ಬ ವ್ಯಕ್ತಿ ಸರ್ವ ಸ್ವತಂತ್ರನಾಗಿ ಹುಟ್ಟುತ್ತಾನೆ. ಆದರೆ ಸಂಬಂಧಗಳ ಬಲೆಯಲ್ಲಿ ಸಿಕ್ಕು ಆತ ಸಂಕುಚಿತನಾಗುತ್ತಾನೆ. ಮತ್ತೆ ಆತ ನಿಸರ್ಗದತ್ತವಾಗಿ ವಿಶ್ವಮಾನವನಾಗುತ್ತಾನೆ ಎಂಬ ಮಾತನ್ನು ಹೇಳಿದವರು ಯಾರಂದ್ರ ರೂಸೋ. ರೂಸೋ ರೂಸೋ ಬರೆದ ಪ್ರಸಿದ್ಧವಾದ ರೂಸೋ ಬರೆದ ಪ್ರಸಿದ್ಧವಾದ ಕೃತಿ ಯಾವುದು? ಎಕ್ಸಲೆಂಟ್. ಸಾಮಾಜಿಕ ಒಪ್ಪಂದ. ಸಾಮಾಜಿಕ ಒಪ್ಪಂದ. ರೂಸೋ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್, ಸಾಮಾಜಿಕ ಒಪ್ಪಂದ. ಹಾಗಾದ್ರೆ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಹುಟ್ಟದಿದ್ದರೆ ರಷ್ಯಾ ಕ್ರಾಂತಿ ಆಗ್ತಿರಲಿಲ್ಲ? ಯಾವ ವ್ಯಕ್ತಿ ಹುಟ್ಟದಿದ್ದರೆ ರಷ್ಯಾ ಕ್ರಾಂತಿ ಕಾರ್ಲ್ ಮಾರ್ಕ್ಸ್. ಯಾರು ಹುಟ್ಟದಿದ್ದರೆ ಫ್ರಾನ್ಸ್ ಕ್ರಾಂತಿ ಆಗ್ತಿರಲಿಲ್ಲ. ಎಸ್, ವೆರಿ ಗುಡ್. ರೂಸೋ ಯಾರನ್ನು ಫ್ರಾನ್ಸ್ ಕ್ರಾಂತಿಯ ಶಿಶು ಮತ್ತು ಫ್ರಾನ್ಸ್ ಕ್ರಾಂತಿಯ ನಿರ್ಮೂಲನಕಾರ ಎನ್ನುವರು? ಎಕ್ಸಲೆಂಟ್. ನೆಪೋಲಿಯನ್ ಬೋನಾಪಾರ್ಟ್. ಐ ಆಮ್ ಚೈಲ್ಡ್ ಆಫ್ ರೆವಲ್ಯೂಷನ್ ಅಂಡ್ ಡಿಸ್ಟ್ರೋ ಆಫ್ ರೆವಲ್ಯೂಷನ್. ನೆಪೋಲಿಯನ್ ಬೋನಾಪಾರ್ಟ್ ಮಾಡಿದ ಕೊನೆ ಯುದ್ಧ ಯಾವುದು? ವೆರಿ ಗುಡ್, ವೆರಿ ಗುಡ್. ವಾಟರ್ಲೂ ಕಾಳಗ. ನಡೆದ ವರ್ಷ ಯಾವಾಗ? ವಾಟರ್ಲೂ ಕಾಳಗ ನಡೆದ ವರ್ಷ. ಎಸ್, ವೆರಿ ಗುಡ್. ಹದಿನೆಂಟನೂರ ಹದಿನೈದು. ವಾಟರ್ಲೂ ಕಾಳಗ ನಡೆದ ವರ್ಷ ಯಾವಾಗ ಅಂದ್ರೆ 1815. ಎಸ್, ವೆರಿ ಗುಡ್. 1815ರಲ್ಲಿ ವಾಟರ್ಲೂ ಕಾಳಗ ನಡೀತು, ರೈಟ್? ವಾಟರ್ಲೂ ಕಾಳಗ ನಡೆದ ವರ್ಷ ಯಾವ ಅಂದ್ರೆ 1815. ಕೇಳ ಕೇಳ ವೆಂಕಟೇಶ್ ಕೇಳು. ನೆಪೋಲಿಯನ್ ಬೋನಾಪಾರ್ಟ್. ಹಾಗಾದ್ರೆ ಯಾವ ಕದನವನ್ನು ಭಾರತ ದೇಶದಲ್ಲಿ ವಾಟರ್ಲೂ ಕಾಳಗ ಎನ್ನುವರು? ಎಕ್ಸಲೆಂಟ್. ವಾಂಡಿ ವಾಶ್ ಕಾಳಗವನ್ನು ಭಾರತ ದೇಶದಲ್ಲಿ ವಾಟರ್ಲೂ ಕಾಳಗ ಎನ್ನುವರು. ವಾಂಡಿ ವಾಶ್ ಕಾಳಗವನ್ನು ವಾಟರ್ಲೂ ಕಾಳಗ ಎನ್ನುವರು. ನಡೀತದ, ಅದೇನು ಸಂಬಂಧ ಇಲ್ಲ. ಹದಿನೆಂಟನೂರ ಹದಿನೈದರಲ್ಲಿ ವಾಟರ್ ಕಾಳಗ. ನಮ್ಮ ಇತಿಹಾಸ ಅಂದ್ರೆ ಹಂಗೆ ಆದ್ರೆ ವೆಂಕಟೇಶ್ ಅವ್ರೆ, ಬಿದ್ದು ಅಜ್ಜೆಡ ಹತ್ರ ಅರ್ಥ ಆಗಲ್ಲ ಇದು. ನಡೀತದ, ಅದೇನು ಸಂಬಂಧ ಇಲ್ಲ. ನೆಪೋಲಿಯನ್ ಹುಟ್ಟಿದ್ದೆ ಯಾವಾಗ? 1769ರಿಂದ 1821. ಸಮುದ್ರಗುಪ್ತನ ಕಾಲಾವಧಿ ಯಾವಾಗ? ಕ್ರಿಸ್ತಪೂರ್ವ ಸಮುದ್ರಗುಪ್ತ. ಎಲ್ಲಿ ಸಮುದ್ರಗುಪ್ತ, ಎಲ್ಲಿ ನೆಪೋಲಿಯನ್? ಭಾರತ ಸಮುದ್ರಗುಪ್ತ ಅಂತ ಭಾರತ ನೆಪೋಲಿಯನ್ ಅಂತ ಕರೀತಾರೆ. ಭಾರತ ನೆಪೋಲಿಯನ್ ಯಾರಂದ್ರೆ ಸಮುದ್ರಗುಪ್ತ. ಮತ್ ನೋಡಿ, ಸಮುದ್ರಗುಪ್ತ ಫಸ್ಟ್, ನೆಪೋಲಿಯನ್ ಆಮೇಲೆ. ನಿನ್ನೆ ಮನೆ ಹುಟ್ಟ ನೆಪೋಲಿಯನ್. ಮಾರ್ಟಿನ್ ಲೂಥರ್ನ ಕಾಲಾವಧಿ ಯಾವಾಗ? 1840 1483ರಿಂದ 1546. ಮಾರ್ಟಿನ್ ಲೂಥರ್. ಬಸವಣ್ಣನ ಕಾಲಾವಧಿ 1131ರಿಂದ 1168. ಯಾರು ಬಸವಣ್ಣ ಫಸ್ಟ್? ಕಾರ್ಲ್ ಮಾರ್ಕ್ಸ್ ಫಸ್ಟ್? ವೆಂಕಟೇಶ. ಬಸವಣ್ಣ ಫಸ್ಟ್, ಕಾರ್ಲ್ ಮಾರ್ಕ್ಸ್ ಯಾರು? ಮಾರ್ಟಿನ್ ಲೂಥರ್ ಫಸ್ಟ್. ಬಸವಣ್ಣ ಫಸ್ಟ್ ಇಲ್ಲ, ಮತ್ತ ಇವನನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಅದಕ್ಕ ಬಹುತೇಕ ಇತಿಹಾಸ ಯುರೋಪಿಯನ್ನರು ಬರೆದ ಸಲುವಾಗಿ ಆತರ ಹೆಚ್ಚು ಕಡಿಮೆ ಆಗಿದ್ದಾವ ಅಷ್ಟೇ. ನಮ್ಮ ಹಿಸ್ಟ್ರಿ ಅಂದ್ರೆ ಹಂಗೆ. ಅದಕ್ಕೆ ನಿಮ್ಗೆ ಹಿಸ್ಟ್ರಿ ಕ್ಲಾಸ್ ಜಾಸ್ತಿ ಹೇಳ್ತಾ ಇರೋದು. ಬಿದ್ದು ಅದ್ದೆಡತ್ರ ಅರ್ಥ ಆಗಲಿದು.
ವಾಟರ್ ಲೂ ಕಾಳಗ ನಿನ್ನೆ ಹೇಳಿನಲ್ಲೋ ಅನಿಲ ಅಣ್ಣಿಗೇರಿ ವಾಟರ್ ಲೂ ಕಾಳಗ ಯಾರ್ಯಾರ ಮಧ್ಯೆ ನಡೀತು ಅಂದ್ರ ಆರ್ಥರ್ ವೆಲ್ಲಿಂಗ್ಟನ್ ಆರ್ಥರ್ ವೆಲ್ಲಿಂಗ್ಟನ್ ಆರ್ಥರ್ ವೆಲ್ಲಿಂಗ್ ವರ್ಸಸ್ ನೆಪೋಲಿಯನ್ ನೆಪೋಲಿಯನ್ 1815ರಲ್ಲಿ ಆರ್ಥರ್ ವೆಲ್ಲಿಂಗ್ ಯಾರು ಅಂತಂದ್ರೆ ಆರ್ಥರ್ ವೆಲ್ಲಿಂಗ್ ಯಾರು ಅಂದ್ರೆ ನಾವು ಹಂಗೆ ಅರ್ಥ ಮಾಡ್ಕೊಂಡು ಬೆದ್ದು ಅದ್ದೇಡತ್ತೆ ಆರ್ಥರ್ ವೆಲ್ಲಿಂಗ್ ಯಾರಂದ್ರೆ ಬ್ರಿಟಿಷ್ ಸೇನಾನಿ ಬ್ರಿಟಿಷ್ ಸೇನಾನಿ ಯಾರಂದ್ರೆ ಆರ್ಥರ್ ವೆಲ್ಲಿಂಗ್ಟನ್ ನೆಪೋಲಿಯನ್ ಬೋನಾಪಾರ್ಟ್ ಎಸ್ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮ ಯಾರು ಯಾರು ಹೇಳ್ತೀರಿ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮ ಅಲ್ಲ ಕರ್ಜನ್ ಅಲ್ಲ ಆತ ಭಾರತೀಯ ಪುರಾತತ್ವ ಶಾಸ್ತ್ರವನ್ನು ಸ್ಥಾಪನೆ ಮಾಡಿದಂತ ವ್ಯಕ್ತಿ ಕರ್ಜನ್ ಎಸ್ ವೆರಿ ಗುಡ್ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಅನ್ನುವರನ್ನ ಭಾರತ ದೇಶದ ಪುರಾತತ್ವ ಶಾಸ್ತ್ರದ ಪಿತಾಮ ಎನ್ನುವರು ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಬಿ ಎಲ್ ರೈಸ್ ಕರ್ನಾಟಕದ ಶಾಸನಗಳ ಪಿತಾಮ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಅವರನ್ನ ಭಾರತ ದೇಶದ ಓಕೆ ನಮ್ಮ ಸಿಲೆಬಸ್ ಹೋಗೋಣ ಸ್ನೇಹಿತರೆ ಇವತ್ತು ನಾವು ಇಟಲಿ ಏಕೀಕರಣದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಇಟಲಿ ಏಕೀಕರಣ ಈಗಾಗಲೇ 1776ರಲ್ಲಿ ಅಮೇರಿ ಕ್ರಾಂತಿ ಆಯಿತು 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ಆಯಿತು ಪ್ರಪಂಚದಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ದೇಶ ಸುಮ್ಮನೆ ಕೇಳಿ ಪಾಠ ಕೇಳಿ ಈಗ ಸುಮ್ಮನೆ ಪಾಠ ಕೇಳಿ 1776ರಲ್ಲಿ ಪ್ರಪಂಚದಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ದೇಶ ಯಾವುದಂದ್ರೆ ಅಮೇರಿಕ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕ ಯುಎಸ್ಎ ಇನ್ನು 1789ರಲ್ಲಿ 1789ರಲ್ಲಿ ಜಗತ್ತಿನಲ್ಲಿ ಸ್ವತಂತ್ರ ಸಾರಿಕೊಂಡ ಎರಡನೇ ದೇಶ ಯಾವುದು ಅಂದ್ರೆ ಎರಡನೇ ದೇಶ ಯಾವುದು ಜಗತ್ತಿನಲ್ಲಿ ಸ್ವತಂತ್ರ ಸಾರಿಕೊಂಡ ಎರಡನೇ ದೇಶ ಯಾವುದಂದ್ರೆ ಅದು ಫ್ರಾನ್ಸ್ ದೇಶ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಎಂಬ ತತ್ವದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಎಂಬ ತತ್ವದ ಮೇಲೆ ಪ್ರಪಂಚದಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ದೇಶ ಯಾವುದಂದ್ರೆ ಫ್ರಾನ್ಸ್ ದೇಶ ರುಸೋ ಫ್ರಾನ್ಸ್ ದೇಶದ ಹರಿಕಾರ ಅಂತ ಕರಿತೀವಿ ಪ್ರಪಂಚದಲ್ಲಿ ಈ ರುಸೋ ಕಟ್ಟಿರ್ತಕ್ಕಂತ ಸಾಮ್ರಾಜ್ಯದಿಂದ ಫ್ರಾನ್ಸ್ ದೇಶ ಲೂಯಿ ಮನೆತನದಿಂದ ಮುಕ್ತಿಯಾಗಿ ಸ್ವತಂತ್ರವನ್ನು ಸಾರಿಕೊಳ್ತು ಆ ಫ್ರಾನ್ಸ್ ನಂತರ ನೆಪೋಲಿಯನ್ ಬೋನಾಪಾಟ್ ಆ ದೇಶವನ್ನು ಆಳ್ತನ ಸ್ನೇಹಿತರೆ ನೆಪೋಲಿಯನ್ ಬೋನಾಪಾಟನ್ನ ಫ್ರಾನ್ಸಿನ ಚಕ್ರವರ್ತಿ ಅಂತ ಕರೀತಾರೆ ನಾನು ಹುಟ್ಟದಿದ್ದರೆ ಫ್ರಾನ್ಸ್ ಕ್ರಾಂತಿ ಏನು ನಾನು ಆ ಫ್ರಾನ್ಸ್ ಕ್ರಾಂತಿಯ ಶಿಶು ಮತ್ತು ನಿರ್ಮೂಲನಕಾರ ಅಂತ ಹೇಳಿದಂತ ವ್ಯಕ್ತಿ ನೆಪೋಲಿಯನ್ ಬೋನಾಪಾರ್ಟ್ ಹಾಗಾದ್ರೆ ಇಟಲಿ ಏಕೀಕರಣ ನಡಲಕ್ಕೆ ಕಾರಣ ಏನು ಅಂತಂದ್ರೆ 1815ರಲ್ಲಿ ನೆನಪಿಡಿ 1815ರಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಬಂಧಿಸದ ಮೇಲೆ ನೆಪೋಲಿಯನ್ ಬೋನಾಪಾರ್ಟನ ಬಂಧಿಸದ ಮೇಲೆ ಆ ಇಟಲಿ ದೇಶ ಇದು ಸುಂದರವಾಗಿರುವಂತ ನಗರ ಇದರ ಸುತ್ತಲೂ ಏನಿದಾವ ಅಂದ್ರೆ ಆಲ್ಪ್ಸ್ ಪರ್ವತಗಳದಾವೆ ಆಲ್ಪ್ಸ್ ಪರ್ವತಗಳು ಆಲ್ಪ್ಸ್ ಪರ್ವತಗಳು ಆಲ್ಪ್ಸ್ ಪರ್ವತಗಳು ಮತ್ತು ಸಮುದ್ರಗಳಿಂದ ಸುತ್ತುವರೆದಿದೆ ಸಮುದ್ರಗಳಿಂದ ಆಲ್ಪ್ಸ್ ಪರ್ವತ ಅನ್ನೋದು ಇದೊಂದು ಮಡಿಕೆ ಪರ್ವತ ಜಗತ್ತಿನಲ್ಲಿ ನಾಲ್ಕು ಮಡಿಕೆ ಪರ್ವತಗಳದಾವೆ ಪ್ರಪಂಚದಲ್ಲಿ ನಾಲ್ಕು ಮಡಿಕೆ ಪರ್ವತಗಳದಾವೆ ಏಷ್ಯಾ ಖಂಡದಲ್ಲಿ ಹಿಮಾಲಯ ಪರ್ವತಗಳು ಅಂತ ಕರಿತೀವಿ ಹಿಮಾಲಯ ಪರ್ವತಗಳು ಯುರೋಪ ಖಂಡದಲ್ಲಿ ಆಲ್ಪ್ಸ್ ಪರ್ವತಗಳು ಆಲ್ಪ್ಸ್ ಪರ್ವತಗಳು ಉತ್ತರ ಅಮೆರಿಕದಲ್ಲಿ ರಾಕಿ ಪರ್ವತಗಳು ದಕ್ಷಿಣ ಅಮೆರಿಕದಲ್ಲಿ ಆಂಡೀಸ್ ಪರ್ವತಗಳು ಆಂಡೀಸ್ ಹಿಮಾಲಯ ಪರ್ವತ ಆಲ್ಪ್ಸ್ ಪರ್ವತ ರಾಕಿ ಪರ್ವತ ಆಂಡೀಸ್ ಪರ್ವತ ಜಗತ್ತಿನ ಅತಿ ಉದ್ದವಾದ ಮಡಿಕೆ ಪರ್ವತ ಜಗತ್ತಿನ ಅತಿ ಉದ್ದವಾದ ಮಡಿಕೆ ಪರ್ವತ ಯಾವುದು ಜಗತ್ತಿನ ಅತಿ ಉದ್ದವಾದ ಮಡಿಕೆ ಪರ್ವತ ಆಂಡೀಸ್ ಪರ್ವತ ಸುಮಾರು 7200 ಕಿಲೋಮೀಟರ್ ಉದ್ದವಾಗಿದೆ ಉದ್ದವಾದ ಮಡಿಕೆ ಪರ್ವತ ಜಗತ್ತಿನ ಅತಿ ಎತ್ತರವಾದ ಮಡಿಕೆ ಪರ್ವತ 8000 ಮೀಟರ್ ಹೈಟ್ ಇದೆ ಹಿಮಾಲಯ ಪರ್ವತ ವೆರಿ ಗುಡ್ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್ ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತಗಳು ಅಂತ ಕರಿತೀವಿ ಜಗತ್ತಿನ ಅತ್ಯಂತ ತರುಣ ಮಡಿಕೆ ಪರ್ವತ ಯಾವುದು ತರುಣ ಮಡಿಕೆ ಪರ್ವತ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್ ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತ ಅಂದ್ರೆ ಅದು ಹಿಮಾಲಯ ಪರ್ವತಗಳು ಹಿಮಾಲಯ ಜಗತ್ತಿನ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳಂದ್ರೆ ಜಗತ್ತಿನ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು ಪ್ರಪಂಚದ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು ಎಕ್ಸಲೆಂಟ್ ರಾಕಿ ಪರ್ವತಗಳು ರಾಕಿ ಪರ್ವತಗಳು ಶಬಾಷ್ ರಾಕಿನ ರಾಕಿ ಅಂತ ಜಗತ್ತಿನ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು ಅರಾವಳಿ ಪರ್ವತಗಳು ಅರಾವಳಿ ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತ ಅಂದ್ರೆ ಅರಾವಳಿ ನಾ ರಾಕಿ ಅನ್ನ ರಾಕಿ ಅಂತ ಬರೀತಾರೆ ಎಲ್ಲರು ಅರಾವಳಿ ಪರ್ವತಗಳು ಅರಾವಳಿ ಪರ್ವತಗಳು ಹಾಗಾದ್ರೆ ಸ್ನೇಹಿತರೆ
ಈ ಆಲ್ಪ್ಸ್ ಪರ್ವತಗಳು ಮತ್ತು ಸಮುದ್ರಗಳಿಂದ ಸುತ್ತುವರೆದಂತ ಸುಂದರವಾದ ನಗರ ಯಾವುದಂದ್ರೆ ಅದು ಇಟಲಿ. ಇಟಲಿ ದೇಶ, ಆ ಇಟಲಿಯ ರಾಜಧಾನಿ ಯಾವುದಂದ್ರೆ ರೋಮ್ ಅಂತ ಕರಿತೀವಿ. ಇಟಲಿಯ ರಾಜಧಾನಿ ರೋಮ್. ಆ ರೋಮ್ 7 ಬೆಟ್ಟಗಳ ಸುಂದರವಾದ ನಗರ. 1815ರಲ್ಲಿ ಯಾವಾಗ ನೆಪೋಲಿಯನ್ ಬೋನಾಪಾರ್ಟನ ಬಂಧನ ಆಯಿತೋ, ನೆಪೋಲಿಯನ್ ಬೋನಾಪಾರ್ಟನ ಬಂಧನದ ನಂತರ, ನೆಪೋಲಿಯನ್ ಬೋನಾಪಾರ್ಟನ ಬಂಧನದ ನಂತರ ಅವನನ್ನು ಬಂಧಿಸಲಾಗ್ತದೆ. ನೆಪೋಲಿಯನ್ ಬೋನಾಪಾರ್ಟನ ಬಂಧನದ ನಂತರ 1815ರಲ್ಲಿ ನೆಪೋಲಿಯನ್ ಬೋನಾಪಾರ್ಟನ ಬಂಧನದ ನಂತರ ಆಸ್ಟ್ರಿಯಾ ದೇಶದ ವಿಯೆನ್ನ ಕಾಂಗ್ರೆಸ್ ಸಮಾವೇಶ ನಡೀತದೆ. ವಿಯೆನ್ನ ಕಾಂಗ್ರೆಸ್ ಸಮಾವೇಶ, ಆಸ್ಟ್ರಿಯಾದ ವಿಯೆನ್ನ ಕಾಂಗ್ರೆಸ್ ಸಮಾವೇಶ ನೆನಪಿರಲಿ. ಆಸ್ಟ್ರಿಯಾ ವಿಯೆನ್ನ ಕಾಂಗ್ರೆಸ್ ಸಮಾವೇಶ. ಆಸ್ಟ್ರಿಯಾ ವಿಯೆನ್ನ ಕಾಂಗ್ರೆಸ್ ಸಮಾವೇಶದ ಅಧ್ಯಕ್ಷ ಯಾರು ಅಂತಂದ್ರೆ ಹೇಳಿ, ಆಸ್ಟ್ರಿಯಾ ವಿಯೆನ್ನ ಕಾಂಗ್ರೆಸ್ ಸಮಾವೇಶದ ಅಧ್ಯಕ್ಷ ಹೇಳಿ ನೋಡೋಣ. ಜ್ಯೂಸ್ ಕುಡಿತೀನಿ. ಎಕ್ಸಲೆಂಟ್ ಜ್ಯೋತಿ ಅವರೇ, 100% ರೈಟ್. ಮೆಟ್ರೆನಿಕ್ ಅನ್ನುವಂತ ವ್ಯಕ್ತಿ, ಎಸ್. ಆಸ್ಟ್ರಿಯ ದೇಶದ ವಿಯೆನ್ನ ಕಾಂಗ್ರೆಸ್ ಸಮಾವೇಶದ ಅಧ್ಯಕ್ಷರಾಗಿ ಆಯ್ಕೆ ಆದವರು ಯಾರಂದ್ರೆ ಮೆಟ್ರೆನಿಕ್ ಅನ್ನುವಂತ ವ್ಯಕ್ತಿ ಆಯ್ಕೆ ಆಗ್ತಾನೆ. ಆತ ಏನ್ ಮಾಡ್ತಾನಂದ್ರೆ ಇಡೀ ಇಟಲಿ ದೇಶವನ್ನ ಹರಿದು ಹಂಚಿ ತಮ್ಮದೇ ಆಗಿರುವಂತ ಆಳ್ವಿಕೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಅಖಂಡ ಇಟ್ರಿ ಮೆಟ್ರೆನಿಕ್ ಅನ್ನುವಂತ ವ್ಯಕ್ತಿ. ಆ ಮೆಟ್ರೆನಿಕ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ 1815ರಲ್ಲಿ ಮೆಟ್ರೆನಿಕ್ ಅನ್ನುವಂತ ವ್ಯಕ್ತಿ ಇಡೀ ಇಟಲಿ ದೇಶವನ್ನ ಹರಿದು ಹಂಚಿ ಆಳ್ವಿಕೆಯನ್ನು ಮಾಡ್ಲಕ್ಕ ಪ್ರಾರಂಭ ಮಾಡ್ತಾನೆ. ಆ ಸಮಯದಲ್ಲಿ ಇಟಲಿ ರಾಷ್ಟ್ರವನ್ನು ಒಂದು ಮಾಡುವ ಸಲುವಾಗಿ ನಡೆದಂತ ಹೋರಾಟವನ್ನೇ ಇಟಲಿ ಏಕೀಕರಣ ಅಂತ ಕರಿತೀವಿ. ಇದು ಸ್ನೇಹಿತರೆ ಏಕೀಕರಣ, ಕ್ರಾಂತಿ ಅಲ್ಲ. ರಾಕಿ ಏನು ಇಟಲಿ ಏಕೀಕರಣ ಅಂತಂದ್ರೆ, ಇಟಲಿ ಏಕೀಕರಣ ಅಂದ್ರೆ ಅಖಂಡ ಇಟಲಿ ದೇಶವನ್ನು ಒಂದು ಮಾಡುವ ಸಲುವಾಗಿ, ಅಖಂಡ ಇಟಲಿ ರಾಷ್ಟ್ರವನ್ನು ಒಂದು ಮಾಡುವ ಸಲುವಾಗಿ ನಡೆದಂತ ಒಂದು ಹೋರಾಟವನ್ನೇ ಇಟಲಿ ಏಕೀಕರಣ ಅಂತ ಕರಿತೀವಿ. ಹೆಂಗ ಕರ್ನಾಟಕ ರಾಜ್ಯ ಹರಿದು, ಇದು ಕ್ರಾಂತಿ ಅಂತ ಕರಿಬಾರದು, ಇದನ್ನ ಕ್ರಾಂತಿ ಅಂತ ಕರೆಯಂಗಿಲ್ಲ, ಇದಕ್ಕೆ ಏಕೀಕರಣ ಅಂತ ಕರೀತಾರೆ. ಐಡಿಯಾ ಬತ್ತಾ? ನನ್ನ ಮಾತು ಕೇಳಿಸ್ತಾ ಇದೆ ಎಲ್ಲರಿಗೆ? ಓಕೆ ಓಕೆ ಓಕೆ, ಎಸ್ ರೈಟ್. ಇಡೀ ಆ ಹರಿದು ಹಂಚಿ ಹೋಗಿರುವಂತ ಇಟಲಿ, ಹರಿದು ಹಂಚಿ ಹೋಗಿರುವಂತ ಇಟಲಿ ದೇಶವನ್ನು ಒಂದು ಮಾಡಲು ನಡೆದಂತ ಹೋರಾಟವನ್ನೇ ಇಟಲಿ ಏಕೀಕರಣ ಅಂತ ಕರಿತೀವಿ. ಇದು 1871ರಲ್ಲಿ ನಡೆದಂತ ಹೋರಾಟ. ಹಾಗಾದ್ರೆ ಇಟಲಿ ಏಕೀಕರಣಕ್ಕೆ ಕಾರಣಗಳೇನು? ಹರಿದು ಹಂಚಿ ಹೋಗಿರುವಂತ ಇಟಲಿ ರಾಷ್ಟ್ರವನ್ನು ಒಂದು ಮಾಡಲು ಒಂದೆದ್ದು ನೆಪೋಲಿಯನ ಆಡಳಿತ. ನೆಪೋಲಿಯನ ಆಡಳಿತವನ್ನ ಇಟಲಿ ದೇಶದ ಜನರು ಸ್ವಾಗತ ಮಾಡ್ಕೋತಾರೆ ಸ್ನೇಹಿತರೆ, ಸ್ವಾಗತ ಮಾಡ್ಕೋತಾರೆ. ನೆಪೋಲಿಯನ್ ಜನ ಏನ್ ಮಾಡ್ತಾರೆ, ಇಟಲಿ ದೇಶವನ್ನ ಸ್ವಾಗತ ಮಾಡ್ಕೋತಾರೆ. ಏನು ನೆಪೋಲಿಯನ್ ಸ್ವಾಗತ ಮಾಡ್ಕೋತಾರೆ ಇಟಲಿ ಜನ? ಆ ಹರಿದು ಹಂಚಿ ಹೋಗಿರುವಂತ ಇಟಲಿ ರಾಷ್ಟ್ರವನ್ನ, ಆ ಇಟಲಿ ದೇಶವನ್ನ ಒಂದು ಮಾಡುವ ಸಲುವಾಗಿ ಆ ನೆಪೋಲಿಯನ್ನ ಕೊಡುಗೆ ಕೂಡ ಸಾಕಷ್ಟು ಇದೆ. ಇನ್ನ ಫ್ರೆಂಚ್ ಕ್ರಾಂತಿಯ ಪ್ರೇರಣೆಗಳು ಅಂತ ಕರಿತೀವಿ. ಆ ಫ್ರೆಂಚ್ ಕ್ರಾಂತಿಯ ಪ್ರೇರಣೆಗಳು ಯಾವ್ದಂದ್ರೆ 1789ರಲ್ಲಿ ನಡೆದಂತ ಒಂದು ಹೋರಾಟ, 1830ರಲ್ಲಿ ನಡೆದಂತ ಒಂದು ಫ್ರೆಂಚ್ ಕ್ರಾಂತಿ, 1848ರಲ್ಲಿ ನಡೆದಂತ ಫ್ರೆಂಚ್ ಕ್ರಾಂತಿ. ಒಟ್ಟು 3 ಫ್ರೆಂಚ್ ಕ್ರಾಂತಿಗಳು ನಡೀತಾವ ಸ್ನೇಹಿತರೆ. 1789ರಲ್ಲಿ ಒಂದು, 1830ರಲ್ಲಿ ಒಂದು, ಇನ್ನು 1848ರಲ್ಲಿ ಒಂದು. 3 ಕ್ರಾಂತಿಗಳು, 1789, 1830, ಇನ್ನು 1848ರಲ್ಲಿ 3 ಕ್ರಾಂತಿಗಳು ನಡೀತಾವೆ. ಆ 3 ಕ್ರಾಂತಿಗಳು ಏನಪ್ಪಾ ಅಂತಂದ್ರೆ ಈ ಒಂದು ಇಟಲಿ ಏಕೀಕರಣಕ್ಕೆ ಒಂದು ಪ್ರಧಾನವಾಗಿರುವಂತ ಅಂಶ. 1789ರ ಫ್ರಾನ್ಸ್ ಕ್ರಾಂತಿ, 1830ರ ಏನು ಫ್ರಾನ್ಸ್ ಕ್ರಾಂತಿ, 1848ರಲ್ಲಿ. ಸರ ಏನಿದು ಅಂದ್ರೆ 3 ಬಾರಿ ಕ್ರಾಂತಿ ಆಯ್ತು ಫ್ರಾನ್ಸ್ ದೇಶದಲ್ಲಿ. ಆ 3 ಕ್ರಾಂತಿಗಳು ಇಟಲಿ ದೇಶದ ಜನರಿಗೆ ಒಂದು ಸ್ವಾಭಿಮಾನಕ್ಕೆ ಒಂದು ವಿಶೇಷವಾದ ಶಕ್ತಿ ನೀಡಲಕ್ಕೆ ಪ್ರಾರಂಭ ಆಯ್ತು ಸ್ನೇಹಿತರೆ. ಅದನ್ನ ಇಟಲಿ ಏಕೀಕರಣ ಅಂತ ಹೇಳಿ ಕರಿತೀವಿ. ಆ ಇಟಲಿ ಏಕೀಕರಣಕ್ಕೆ ಆ ಪ್ರೇರಣೆ ಆಗಿರುವಂತ ಅಂಶಗಳು. ಇನ್ನ ದೇಶಭಕ್ತರ ಪಾತ್ರ ಅಂತ ಕರಿತೀವಿ. ಹಾಗಾದ್ರೆ ಇಟಲಿ ಏಕೀಕರಣ ಆಗ್ಬೇಕಾದ್ರೆ ದೇಶಭಕ್ತರ ಪಾತ್ರ, ಅದರಲ್ಲಿ ಯಾರು ಅಂತಂದ್ರೆ ದೇಶಭಕ್ತರ ಪಾತ್ರವನ್ನು ಗಮನಿಸಿದಾಗ, ಎಸ್, ದೇಶಭಕ್ತರ ಪಾತ್ರವನ್ನು ಗಮನಿಸಿದಾಗ ಅತ್ಯಂತ ಮುಖ್ಯವಾದ ವ್ಯಕ್ತಿ ಯಾರಂದ್ರೆ ಜೋಸೆಫ್ ಮ್ಯಾಜನಿ ಅಂತ. 4 ಜನ ಪಾತ್ರ ವಹಿಸ್ತಾರೆ ಸ್ನೇಹಿತರೆ. ಒಬ್ರು ಜೋಸೆಫ್ ಮ್ಯಾಜನಿ ಅಂತ ಹೇಳಿ, ಜೋಸೆಫ್ ಮ್ಯಾಜನಿ ಅವರನ್ನ ನೆನ್ಪಿಡಿ. ಕ್ವಶನ್ ಹಿಂಗೆ ಆಗ್ತದೆ, ಮ್ಯಾಜನಿ ಅವರನ್ನ ಇಟಲಿಯ ಹೃದಯ ಅಂತ ಕರೀತಾರೆ. ಇಟಲಿಯ ಹೃದಯ ಮ್ಯಾಜನಿಯನ್ನ ಇಟಲಿಯ ಹೃದಯ ಅಂತ ಕರೆದ್ರೆ, ಕೌಂಟ್ ಡಿ ಕೌರ್ನ ಏನಂತ ಕರೀತಾರೆ, ಇಟಲಿಯ ಬುದ್ಧಿ ಅಂತ ಕರೀತಾರೆ. ಇಟಲಿಯ ಬುದ್ಧಿ
ಇಟಲಿಯ ಹೃದಯ ಯಾರಂದ್ರ ಜೋಸೆಪ್ಪ ಮ್ಯಾಜಿನಿ. ಕೌಂಟ್ ಡಿ ಕೌರನ್ನ ಇಟಲಿಯ ಬುದ್ಧಿ ಅಂತ ಕರೀತಾರೆ. ಇನ್ನು ಗ್ಯಾರಿ ಬಾಲ್ಡಿಯನ್ನ ಗ್ಯಾರಿ ಬಾಲ್ಡಿಯನ್ನ ಇಟಲಿಯ ಖಡ್ಗ ಅಂತ ಕರೀತಾರೆ. ಇಟಲಿಯ ಖಡ್ಗ ಕೌಂಟ್ ಡಿ ಕೌರನ್ನ ಇಟಲಿಯ ಬುದ್ಧಿ ಅಂತ ಕರೀತಾರೆ. ಜೋಸೆಪ್ಪ ಮ್ಯಾಜಿನಿಯನ್ನ ಇಟಲಿಯ ಹೃದಯ ಅಂತ ಕರೀತಾರೆ. ನೋಟ್ ಮಾಡಿದು ಮ್ಯಾಜಿನಿ ಜೋಸೆಪ್ಪ ಮ್ಯಾಜಿನಿಯನ್ನ ಇಟಲಿಯ ಹೃದಯ, ಕೌಂಟ್ ಡಿ ಕೌರ್ನನ್ನ ಇಟಲಿಯ ಬುದ್ಧಿಜೀವಿ, ಗ್ಯಾರಿ ಬಾಲ್ಡಿಯನ್ನ ಇಟಲಿಯ ಖಡ್ಗ ಅಂತ ಕರೀತಾರೆ. ಇಟಲಿಯ ಖಡ್ಗ ಯಾರೋ ಅನವಶ್ಯಕವಾಗಿರುವಂತ ಮೆಸೇಜ್ ಗಳನ್ನ ಮಾಡಬಾರದು. ಪಾಠ ಕೇಳಿ ಚೆನ್ನಾಗಿ. ನಿಮ್ಗೆ ಜೀವನ ಅಂದ್ರೆ ಈಗ ಗೊತ್ತಾಗಲ್ಲ, ಮುಂದಿನ ದಿನಮಾನಗಳಲ್ಲಿ ಅರ್ಥ ಆಗ್ತದೆ. ದಯವಿಟ್ಟು ನನ್ನ ಮಾತು ಅರ್ಥ ಮಾಡಿಕೊಳ್ಳಿ, ಚೆನ್ನಾಗಿ ಓದ್ರಿ. ಓದಿದ್ರೆ ನೀವು ಸಕ್ಸಸ್ ಆಗ್ತಾರೆ, ಇಲ್ಲಾಂದ್ರೆ ನಿಮ್ನ ಯಾರು ನಾಯಿನು ಕೇಳಂಗಿಲ್ಲ. ನನ್ನ ಮಾತು ಕೇಳಿ, ನೀವು ಚಂದ ಓದಿ ಸಾಧನೆ ಮಾಡಿದ್ರೆ ನಾಲ್ಕು ಮಂದಿ ಮಾತಾಡಿಸ್ತಾರೆ, ಇಲ್ಲಾಂದ್ರೆ ನಿಮ್ಗೆ ಯಾರು ಫೋನ್ ಹಚ್ಚಂಗಿಲ್ಲ, ಮಾತು ಆಡಂಗಿಲ್ಲ. ಮೂರು ಮೂರು ಕಾಸಿನ ಕಿಮ್ಮತ್ ಸಿಗಂಗಿಲ್ಲ ನಿಮಗೆ, ನೀವು ಸಾಧನೆ ಮಾಡಲಿಲ್ಲ ಅಂದ್ರೆ. ಪ್ಲೀಸ್ ನನ್ನ ಮಾತು ಕೇಳಿ. ಜೋಸೆಪ್ಪ ಮ್ಯಾಜಿನಿ ಸ್ನೇಹಿತರೆ, ಈ ಎಸ್ ಇಟಲಿ ಏಕೀಕರಣದಲ್ಲಿ ಅತ್ಯಂತ ಪ್ರಧಾನವಾಗಿರುವಂತ ಪಾತ್ರ ವಹಿಸಿದಂತ ವ್ಯಕ್ತಿ ಯಾರಂದ್ರೆ ಜೋಸೆಪ್ಪ ಮ್ಯಾಜಿನಿಯನ್ನ ಇಟಲಿಯ ಏಕೀಕರಣದ ಪಿತಾಮ ಅಂತ ಕರೀತಾರೆ. ಇಟಲಿಯ ಏಕೀಕರಣದ ಪಿತಾಮ ಅಂತ ಕರೀತಾರೆ. ಹಾಗಾದ್ರೆ ಈತ ಆರಂಭದಲ್ಲಿ ಕಾರ್ಟ್ನೋರಿ ಅನ್ನುವಂತ ಒಂದು ಗುಪ್ತ ಸಂಘದ ಸದಸ್ಯನಾಗಿರ್ತಾನೆ. ಕಾರ್ಟೋರ್ನರಿ ಅನ್ನುವಂತ ಗುಪ್ತ ಸಂಘದ ಸದಸ್ಯನಾಗಿ ವಿದ್ಯಾರ್ಥಿ ದೆಸೆಯಿಂದಲೂ ಹೋರಾಟವನ್ನು ಆರಂಭ ಮಾಡ್ತಾನೆ. ಈತ ಯಂಗ್ ಇಟಲಿ ಅನ್ನುವಂತ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾನೆ ಸ್ನೇಹಿತರೆ. ಯಂಗ್ ಇಟಲಿ ನೆನಪಿಡಿ, ಈತ ಕಟ್ಟಿದಂತ ಒಂದು ಸಂಸ್ಥೆ ಯಾವ್ದಂದ್ರೆ ಯಂಗ್ ಇಟಲಿ. 1831ರಲ್ಲಿ ಈತ ಕಟ್ಟಿದಂತ ಸಂಸ್ಥೆ ಯಾವ್ದಂದ್ರೆ ಯಂಗ್ ಇಟಲಿ. ಆ ಯಂಗ್ ಇಟಲಿಯಲ್ಲಿ 50,000 ಸ್ವಯಂ ಸೇವಕರನ್ನ ಸಂಗ್ರಹ ಮಾಡ್ತಾನೆ. 50,000 ಸ್ವಯಂ ಸೇವಕರನ್ನ ಸಂಗ್ರಹ ಮಾಡ್ತಾನೆ. ಸಂಘ ಕಟ್ಟಿಕೊಂಡು ಈತ ಹೇಳಿದಂತ ಮಾತು ಏನು ಅಂದ್ರೆ ಖಡ್ಗದ ಹರಿತಕ್ಕಿಂತಲೂ ಲೇಖನಿ ಹರಿತವೇ ಮೇಲು ಅಂತ. ಪೆನ್ ಈಸ್ ಶಾರ್ಪರ್ ದನ್ ವೆಪನ್ ನೆನಪಿಡಿ, ಪೆನ್ ಈಸ್ ಶಾರ್ಪರ್ ದನ್ ವೆಪನ್ ಅನ್ನುವಂತ ಮಾತನ್ನ. ಖಡ್ಗದ ಹರಿತಕ್ಕಿಂತ ಲೇಖನಿ ಹರಿತವೇ ಮೇಲು. ಲೇಖನಿ ಅಂದ್ರೆ ನಾ ಏನ್ ಬರಿತಾ ಇದ್ದೇನೆಲ್ಲ, ಈ ಬರಿತಕ್ಕಂಥದ್ದೇ ಲೇಖನಿ ಅಂತ ಕರಿತೀವಿ. ಖಡ್ಗಕ್ಕಿಂತಲೂ ಲೇಖನಿ ಹರಿತವಾಗಿರುವಂತ ಮಾತು ಹೇಳಿದಂತ ವ್ಯಕ್ತಿ ಯಾರಂದ್ರೆ ಜೋಸೆಪ್ಪ ಮ್ಯಾಜಿನಿ. ಈತನನ್ನು ಇಟಲಿ ಏಕೀಕರಣದ ಪಿತಾಮ ಎನ್ನುವರು. ಕಾರ್ಟ್ನೋರಿ ಅನ್ನುವಂತ ಒಂದು ಸಂಘವನ್ನ ಆರಂಭದಲ್ಲಿ ಗುಪ್ತ ಸಂಘದ ಸದಸ್ಯನಾಗ್ತಾನೆ. ಯಂಗ್ ಇಟಲಿ ಅನ್ನುವಂತ ಒಂದು ಸಂಘವನ್ನು ಕಟ್ತಾನೆ. 50,000ಕ್ಕಿಂತ ಹೆಚ್ಚು ಜನರನ್ನ ಒಂದುಗೂಡಿಸಿ ಹೋರಾಟವನ್ನು ಆರಂಭ ಮಾಡ್ತಾನೆ. ಯಾರು ಅಂದ್ರೆ ಈ ಜೋಸೆಪ್ಪ ಮ್ಯಾಜಿನಿ. ಖಡ್ಗದ ಹರಿತಕ್ಕಿಂತ ಲೇಖನಿ ಹರಿತವೆ ಮೇಲು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಜೋಸೆಪ್ಪ ಮ್ಯಾಜಿನಿ. ಇಟಲಿ ಈತನ ಬರೆದ ಪ್ರಸಿದ್ಧವಾದ ಕೃತಿ ಯಾವುದು ಅಂದ್ರೆ ಇಟಲಿ ಆಸ್ಟ್ರಿಯ ಪೆಪ್ಸಿ ಅನ್ನುವಂತ. ಅಂದ್ರೆ ಈ ಮೂರು ಗುಂಪುಗಳನ್ನು ಮಾಡಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಜನರಿಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿದಂತ ವ್ಯಕ್ತಿ ಯಾರಂದ್ರೆ ಜೋಸೆಪ್ಪ ಮ್ಯಾಜಿನಿ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ತರ ದಾದಾಬಾಯಿ ನೌರೋಜಿ ಅವರು, ಗೋಪಾಲಕೃಷ್ಣ ಗೋಖಲೆ ಅವರು, ಬದರುದ್ದೀನ್ ತ್ಯಾಬ್ಜಿ ಅವರು, ಮದನ್ ಮೋಹನ್ ಮಾಳವೀಯ ಅವರು, ಮಹಾತ್ಮ ಗಾಂಧಿ ಅವರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು, ಬಾಲಗಂಗಾಧರ ತಿಲಕ್ರು, ಅನಿ ಬೆಸೆಂಟ್ ಯಾವ ತರ ಹೋರಾಟವನ್ನು ಮಾಡಿದಾರಲ್ಲ, ಆ ತರ ಇಟಲಿ ರಾಷ್ಟ್ರವನ್ನು ಒಂದು ಮಾಡುವ ಸಲುವಾಗಿ ಆ ರಾಷ್ಟ್ರದಲ್ಲಿ ಯುವಕರಾಗಿರುವಂತ ನವ ಯುವಕರ ತರುಣರಾಗಿರುವಂತ ಜೋಸೆಪ್ಪ ಮ್ಯಾಜಿನಿ ಅವರು ಇವರನ್ನ ಇಟಲಿಯ ಪಿತಾಮ ಅಂತ ಕರೀತಾರೆ. ಮತ್ತೆ ಯಂಗ್ ಇಟಲಿ ಅನ್ನುವಂತ ಸಂಘವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಜಿನಿ ಕ್ಲಬ್ ಅನ್ನು ಸ್ಥಾಪನೆ ಮಾಡಿದ ವರ್ಷ ಯಾವಾಗ? ಮ್ಯಾಜಿನಿ ಕ್ಲಬ್ ವೆಂಕಟೇಶ್ 100% ರೈಟ್ ಆನ್ಸರ್ ಅಪ್ಪಿ, 100% ವೆಂಕಟೇಶ ರೈಟ್. 1907ರಲ್ಲಿ ನೋಡಿ ಎಷ್ಟು ಜನ ತಪ್ಪು ಹೇಳಿದ್ರು, ನೋಡಿ ತಪ್ಪು 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 ಆನ್ಸರ್ ಕೊಟ್ರಿ, ಅದಕ್ಕೆ ಓದ್ರಪ್ಪ ಅಂತ ಹೇಳಿದ್ ನಿಮ್ಗೆ ನಾನು. 1907ರಲ್ಲಿ ಗೋವಿಂದ ಯಾಳಗಿ ಅನ್ನುವಂತ ವ್ಯಕ್ತಿ, ಗೋವಿಂದರಾವ್ ಯಾಳಗಿ ಅನ್ನುವಂತ ವ್ಯಕ್ತಿ 1907ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಗೋವಿಂದರಾವ್ ಯಾಳಗಿ
ಎಲ್ಲಿ ಸ್ಥಾಪನೆ ಮಾಡಲಾಗ್ತದೆ ವೆಂಕಟೇಶ? ಎಕ್ಸಲೆಂಟ್, ರೈಟ್ ಆನ್ಸರ್. ಬೆಳಗಾವಿಯಲ್ಲಿ, ಬೆಳಗಾವಿಯಲ್ಲಿ, ಬೆಳಗಾವಿ ರೈಟ್ ಆನ್ಸರ್. ನೀವೆಲ್ಲ ಕೇಳ್ತಾ ಇರ್ಬೋದು ಏನ್ ಸರ್ ಬರೀ ನೀವು ವೆಂಕಟೇಶ್ ವೆಂಕಟೇಶ್ ಅಂತ ಕರಿತಿರ್ಲ ಅಂತ. ಹೌದು, ವೆಂಕಟೇಶ್ ನನ್ನ ಅತ್ಯಂತ ಆತ್ಮೀಯ ವಿದ್ಯಾರ್ಥಿ ಅದು. ಯಾಕಂದ್ರೆ ಅವನ್ ತೂಕ ಎಷ್ಟಿತ್ತಂದ್ರೆ 130 ಕೆಜಿ ಇತ್ತು. 130 ಕೆಜಿ ಇದ್ದ ತೂಕವನ್ನ ಕೇವಲ 81 ಕೆಜಿ ತಂದ ನಾವು. 50 ಕೆಜಿ ಇಳಿಸಿದಂತ ಒಂದು ವ್ಯಕ್ತಿ, 54 ದಿನಗಳ ಕಾಲ ಉಪವಾಸವನ್ನು ಮಾಡಿದಂತ ನನ್ನ ಪ್ರೀತಿಯ ವಿದ್ಯಾರ್ಥಿ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅದು, ವೆರಿ ಇಂಟೆಲಿಜೆಂಟ್. 130 ಕೆಜಿ ಇದ್ದದ್ದು 81 ಕೆಜಿಗೆ ತಂದಿದ್ದಾನೆ ಅಂದ್ರೆ ಅವನ ಹೋರಾಟ ಅಂತ ವಿಚಾರ ಮಾಡಿ. ಅದಕ್ಕೆ ನಾ ಹೇಳಿದೆ, ಅಪ್ಪ ಇನ್ನೊಂದ್ 4 ದಿನ ಮಾಡಿದ್ದೆ ಅಂದ್ರ 58 ದಿನ ಆತಿತ್ತು, ನೀ ಆಂಧ್ರದ ಪಟ್ಟಿ ಶ್ರೀರಾಮುಲ ದಾಖಲೆಯನ್ನು ಇಳಿಸಬಹುದಿತ್ತು ಅಂತ. ಗ್ಯಾರಂಟಿ ಆಫೀಸರ್ ಆಗ್ತಾನೆ ಅವನು, ವೆರಿ ಇಂಟೆಲಿಜೆಂಟ್, ನನ್ನ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿ ಅವನು. ನೀವೆಲ್ಲ ಇದೀರಿ, ನೀವು ಒಳಗು ಹೊಟ್ಟೆ ತುಂಬಾ ಅನ್ನ ಊಟ ಮಾಡಿ ಮುಕ್ಕೊಂಡ್ಬಿಡ್ತೀರಿ, ನನ್ನ ಮಾತು ಈಗ ಕೇಳ್ತೀರಿ ಮತ್ತೆ ಮುಕ್ಕೊಂಡ್ಬಿಡ್ತೀರಿ. ಓಕೆ ಸ್ನೇಹಿತರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಸರಿ, ಇಟಲಿ ಏಕೀಕರಣವನ್ನು ಮಾಡುವಂತ ಸಮಯದಲ್ಲಿ ಜೋಸೆಪ್ಪೆ ಮಾಜನಿಯವರು ಒಬ್ಬ ಕ್ರಾಂತಿಕಾರಿ ವಿಚಾರಿಯಾಗಿದ್ದರು. ಇವರು ಈ ಇಟಲಿ ಏಕೀಕರಣದ ಪಿತಾಮ ಅಂತ ಕರೀತೀರಿ. ಕಾರ್ಟೋನರಿ ಅನ್ನುವಂತ ಒಂದು ಗುಪ್ತ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಯಂಗ್ ಇಟಲಿ ಅನ್ನುವಂತ ಒಂದು ಸಂಘವನ್ನು ಸ್ಥಾಪನೆ ಮಾಡಿ 50,000 ಸ್ವಯಂ ಸೇವಕರನ್ನು ಒಂದುಗೂಡಿಸಿ 50,000 ಸ್ವಯಂ ಸೇವಕರದ ಮೂಲಕ ಹೋರಾಟವನ್ನು ಮಾಡಿದಂತ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಜೋಸೆಪ್ಪ ಮಾಜನಿ. ಇನ್ನು ಜೋಸೆಪ್ಪ ಮಾಜನಿ ನಂತರ ಮತ್ತೊಬ್ಬ ಮಹಾನ್ ಹೋರಾಟಗಾರ ಯಾರು ಅಂದ್ರೆ ಕೌಂಟ್ ಡಿ ಕೌರ್. ಸ್ನೇಹಿತರೆ, ಈತನ ಬಗ್ಗೆ ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಕೌಂಟ್ ಡಿ ಕೌರ್, ಕೌಂಟ್ ಡಿ ಕೌರ್, ಕೌಂಟ್ ಡಿ ಕೌರ್. ಈತನ ಕಾಲಾವಧಿ 1810 ರಿಂದ 1861 ರವರೆಗೆ. ಹಾಗಾದ್ರೆ ಈತನ ಸಾಧನೆ ಏನು? ಈತನ ಇಟಲಿ ಏಕೀಕರಣದ ಶಿಲ್ಪಿ ಅಂತ ಕರೀತಾರೆ. ಇಟಲಿ ಏಕೀಕರಣದ ಶಿಲ್ಪಿ ಈತ, ಇಟಲಿಯ ಏಕೀಕರಣದ ಶಿಲ್ಪಿ, ಇಟಲಿಯ ಏಕೀಕರಣದ ಏಕೀಕರಣದ ಶಿಲ್ಪಿ, ಇಟಲಿ ಏಕೀಕರಣದ ಶಿಲ್ಪಿ, ಇಟಲಿ ಏಕೀಕರಣದ ಶಿಲ್ಪಿ. ಈತನ ಪ್ರಸಿದ್ಧವಾದ ಪತ್ರಿಕೆ ಯಾವುದು? ಇಲ್ ರಿಸೋ ಮೆಂಟ್, ಇಲ್ ರಿಸೋ ಮೆಂಟ್ ಅನ್ನುವಂತ ಪತ್ರಿಕೆಯನ್ನು ಬರೀತಾನೆ. ಸ್ನೇಹಿತರೆ ನೆನ್ಪಿಡಿ, ಪ್ರಸಿದ್ಧವಾದ ಪತ್ರಿಕೆ, ಈತನ ಪ್ರಸಿದ್ಧವಾದ ಪತ್ರಿಕೆ ಯಾವಂದ್ರ ಇಲ್ ರಿಸೋ ಮೆಂಟೊ ಎಂಬ ಪತ್ರಿಕೆಯನ್ನ ಆರಂಭ ಮಾಡಿದಂತ ವ್ಯಕ್ತಿ. ಇನ್ನ ಈತ 1850ರಲ್ಲಿ ಫಿಡ್ಮ್ಯಾಂಟ್ ಪಾರ್ಲಿಮೆಂಟ್ಗೆ ಆಯ್ಕೆ ಆಗ್ತಾನೆ. ಫಿಡ್ಮ್ಯಾಂಟ್, ಫಿಡ್ಮ್ಯಾಂಟ್, ಫಿಡ್ಮ್ಯಾಂಟ್ ಪಾರ್ಲಿಮೆಂಟ್ಗೆ, ಪಾರ್ಲಿಮೆಂಟ್ಗೆ ಆಯ್ಕೆಯಾಗುತ್ತಾನೆ. ಫಿಡ್ಮ್ಯಾಂಟ್ ಪಾರ್ಲಿಮೆಂಟ್ಗೆ ಆಯ್ಕೆ ಆಗುತ್ತಾನೆ. ನಾನು ಭಾಷಣ ಮಾಡಲಾರೆ, ಈತನ ಪ್ರಸಿದ್ಧವಾದ ಘೋಷಣೆ ಏನು ಗೊತ್ತಾ? ನಾನು ಭಾಷಣವನ್ನು ಮಾಡಲಾರೆ, ನಾನು ಭಾಷಣ ಮಾಡಲಾರೆ, ಮಾಡಲಾರೆ, ನಾನು ಭಾಷಣ ಮಾಡಲಾರೆ, ಆದರೆ ಏಕೀಕರಣ ಸಾಧಿಸಬಲ್ಲೆ, ಆದರೆ ಏಕೀಕರಣ, ಏಕೀಕರಣ ಸಾಧಿಸಬಲ್ಲೆ. ನೆನಪಿಡಿ, ವೆರಿ ಇಂಪಾರ್ಟೆಂಟ್ ಘೋಷಣೆ ಇದು. ನಾನು ಭಾಷಣ ಮಾಡಲಾರೆ ಆದರೆ ಏಕೀಕರಣ ಸಾಧಿಸಬಲ್ಲೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಕೌಂಟ್ ಡಿ ಕೌರ್. ಸ್ನೇಹಿತರೆ, ಈತನ ಪ್ರಸಿದ್ಧವಾದ ಪತ್ರಿಕೆ ಯಾವ್ದಂದ್ರ ಇಲ್ ರಿಸೋಮೆಂಟ್ ಅನ್ನುವಂತ ಪತ್ರಿಕೆಯನ್ನು ಬರೀತಾರೆ. 1850ರಲ್ಲಿ ಫಿಡ್ಮ್ಯಾಂಟ್ ಪಾರ್ಲಿಮೆಂಟ್, ನಾನು ಭಾಷಣ ಮಾಡಲಾರೆ ಆದರೆ ಏಕೀಕರಣ ಸಾಧಿಸಬಲ್ಲೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಕೌಂಟ್ ಡಿ ಕೌರ್, ಕೌಂಟ್ ಡಿ ಕೌರ್. ಈತ 1861ರಲ್ಲಿ ಟ್ಯೂರಿಸಂ ನಲ್ಲಿ ಇಟಲಿ ಪಾರ್ಲಿಮೆಂಟ್ ಸಮಾವೇಶಗೊಳ್ಳುತ್ತದೆ. ಅಲ್ಲಿ 2ನೇ ವಿಕ್ಟರ್ ಯುಮಾನ್ಯುವೆಲ್ ನ ಏಕೀಕರಣದ ರಾಜನಾಗಿ ಆಯ್ಕೆ ಮಾಡ್ತಾನೆ. ಅದರಂತೆ ಕೌಂಟ್ ಡಿ ಕೌರ್ ಆತನ ಪ್ರಧಾನಿಯಾದರು, ಆದರೆ ಅದೇ ವರ್ಷ ಆತ ನಿಧನವಂತಾನೆ. ಹಾಗಾದ್ರೆ ಇಟಲಿಯ ಮೊದಲ ಪ್ರಧಾನಿ ಯಾರು ಅಂತ ಒಂದ್ಸರಿ ಕ್ವಶನ್ ಕೇಳಿದ್ದಾರೆ. ಇಟಲಿಯ ಮೊದಲ ಪ್ರಧಾನಿ ಯಾರು ಅಂದ್ರೆ ಕೌಂಟ್ ಡಿ ಕೌರ್. ಸ್ನೇಹಿತರೆ, ಇಟಲಿಯ ಮೊದಲ ಪ್ರಧಾನಿ 1861ರಲ್ಲಿ ಇಟಲಿ ದೇಶಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಸ್ವತಂತ್ರವನ್ನು ತಂದು ಕೊಡ್ತಾನೆ. ಈ ಕೌಂಟ್ ಡಿಕ್ ಅವರು ಯಾರಿಗೆ ಬೆಂಬಲಿಸ್ತಾನಂದ್ರೆ 2ನೇ ವಿಕ್ಟರ್ ಎಮಾನ್ಯುವೆಲ್.
ಏಕೀಕೃತ ಇಟಲಿ ರಾಜನಾಗಿ ಆಯ್ಕೆ ಮಾಡ್ತಾನೆ, ಅದರಂತೆ ಕೌಂಟ್ ಡಿ ಕೌರ್ ಆತನ ಪ್ರಧಾನಿ ಆಗ್ತಾನೆ. ಕೌಂಟ್ ಡಿ ಕೌರ್ ಆ ಇಟಲಿ ಏಕೀಕರಣದ ಮೊದಲ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದಂತ ವ್ಯಕ್ತಿ. ಇನ್ನೊಬ್ಬ ಮಹಾನ್ ಮೇಧಾವಿ ಯಾರಂದ್ರ ಜೋಸೆಫ್ ಗ್ಯಾರಿಬಾಲ್ಡಿ ಅಂತ. ಜೋಸೆಫ್ ಗ್ಯಾರಿಬಾಲ್ಡಿ ಜೋಸೆಫ್ ಗ್ಯಾರಿಬಾಲ್ಡಿ ಸ್ನೇಹಿತರೆ, ಈತನ ಕಾಲಾವಧಿ 1807 1882 ಜೋಸೆಫ್ ಗ್ಯಾರಿಬಾಲ್ಡಿ 1807 1882 ಈತನನ್ನು ಇಟಲಿಯ ಕಡ್ಡಗ ಅಂತ ಕರೀತಾರೆ. ಇಟಲಿಯ ಕಡ್ಡಗ ಯಾರನ್ನು ಇಟಲಿಯ ಕಡ್ಡಗ ಎನ್ನುವರಂದ್ರ ಜೋಸೆಫ್ ಗ್ಯಾರಿಬಾಲ್ಡಿಯನ್ನು ಇಟಲಿಯ ಕಡ್ಡಗ ಅಂತ ಕರೀತಾರೆ. ಈತ 1859 ಆಸ್ಟ್ರಿಯ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗಿ ಅತ್ಯಂತ ಪ್ರಚಂಡ ಬಹುಮತದಿಂದ ಹೋರಾಟ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಗ್ಯಾರಿಬಾಲ್ಡಿ. ಇನ್ನ ಕಡ್ಡಗದಿಂದ ಏಕೀಕರಣ ಸಾಧಿಸಲು ಎಂದ ನಂಬಿಕೆಯನ್ನು ಹೊಂದಿದಂತ ವ್ಯಕ್ತಿ, ಕಡ್ಡಗದಿಂದಲೇ ಏಕೀಕರಣ ಆಗಬೇಕು ಅಂತ ಹೇಳಿದಂತ ವ್ಯಕ್ತಿ ಯಾರಂದ್ರೆ ಜೋಸೆಫ್ ಗ್ಯಾರಿಬಾಲ್ಡಿ. ಸಾವಿರಾರು ಯೋಧರನ್ನು ಸಂಘಟಿಸಿ ಅವರಿಗೆ ತರಬೇತಿ ನೀಡಿ ಅವರನ್ನ ಕೆಂಪಂಗಿ ದಳ ಅಂತ, ಫೇಮಸ್ ಕ್ವಶನ್, ಕೆಂಪಂಗಿ ದಳ, ರೆಡ್ ಸೆರೆಟ್, ಕೆಂಪಂಗಿ ದಳ. ಭಾರತ ದೇಶದಲ್ಲಿ ಕೆಂಪಂಗಿ ದಳವನ್ನು ಕಟ್ಟಿದವರು ಯಾರು? ಕೆಂಪಂಗಿ ದಳ ಸೈನ್ಯವನ್ನು ಕಟ್ಟಿದವರು ಯಾರು ಭಾರತ ದೇಶದಲ್ಲಿ? ಯಾರು ಹೇಳ್ತಾರೆ ಭಾರತ ದೇಶದಲ್ಲಿ ಕೆಂಪಂಗಿ ದಳವನ್ನು ಕಟ್ಟಿದವರು? ಎಕ್ಸಲೆಂಟ್, ಅಬ್ದುಲ್ ಗಫಾರ್ ಖಾನ್. ಲಾರ್ಡ್ ಅಬ್ದುಲ್ ಗಫಾರ್ ಖಾನ್ನನ್ನ ಗಡಿನಾಡಿನ ಗಾಂಧಿ ಅಂತ ಕರೀತಾರೆ, ಗಡಿನಾಡಿನ ಗಾಂಧಿ. ಹಾಗಾದ್ರೆ ಇನ್ನೊಂದು ಕ್ವಶನ್ ಸ್ನೇಹಿತರೆ, ಲಾರ್ಡ್ ಅಬ್ದುಲ್ ಗಫಾರ್ ಖಾನ್ ಅವರು ಯಾವ ಹೋರಾಟದ ಸಮಯದಲ್ಲಿ ಕೆಂಪಂಗಿ ದಳವನ್ನು ಕಟ್ಟಿ ಹೋರಾಟವನ್ನು ಆರಂಭ ಮಾಡಿದರು? ಯಾವ ಹೋರಾಟದ ಸಮಯದಲ್ಲಿ? ಎನಿಬಡಿ ಯಾರು ಬೇಕಾದ್ರೆ ಹೇಳ್ಬಹುದು ನೋಡಿ, ಯಾರು ಆನ್ಸರ್ ಹೇಳ್ತಾ ಇಲ್ಲ. ಎನಿಬಡಿ ಯಾರು ಬೇಕಾದ್ರೆ ಹೇಳಿ ನೋಡೋಣ, ಯಾವ ಸಮಯದಲ್ಲಿ? ಒಬ್ರು ಆನ್ಸರ್, ಇಬ್ರು ಆನ್ಸರ್ ಕರೆಕ್ಟ್ ಕೊಟ್ಟಿದ್ದಾರೆ. ಇಬ್ರು 100% ಇಬ್ರು ಆನ್ಸರ್ ಕೊಟ್ಟರು. ಅವ್ರು ಹೋದ್ರು ಮೇಲ್ಗಡೆ ಹೋದ್ರು. ಸರಿಯಾದ ಉತ್ತರ 1930 ಮಾರ್ಚ್ 18 ಅಂದ್ರೆ ಮಹಾತ್ಮ ಗಾಂಧಿ ಅವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವ ಸಮಯದಲ್ಲಿ ಆ ಒಂದು ಸೈನ್ಯವನ್ನು ಬಲಿಷ್ಠಗೊಳಿಸ್ತಾರೆ. ಮಹಾತ್ಮ ಗಾಂಧಿಯ ದಂಡಿ ಉಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ, ನೆನಪಿಡಿ, ಮಹಾತ್ಮ ಗಾಂಧಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ, ಮಹಾತ್ಮ ಗಾಂಧಿಯ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೆಂಪಂಗಿ ದಳವನ್ನು ಕಟ್ಟಿಕೊಂಡು ಹೋರಾಟವನ್ನು ಮಾಡಿದವರು ಅಬ್ದುಲ್ ಗಫಾರ್ ಖಾನ್ ಅವರು. ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಸ್ಥಳ? ಅಂಕೋಲದಿಂದ ಸಾನಿಕಟ್ಟಿ ಅನ್ನುವಂತ ಸ್ಥಳದವರೆಗೆ ಎಂಪಿ ನಾಡಕರ್ಣಿ. ಇನ್ನೊಂದ್ಸರಿ ಹೇಳಿ ನೋಡೋಣ ಆನ್ಸರ್. ಕರ್ನಾಟಕ ರಾಜ್ಯದ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದವರು ಎಂಪಿ ನಾಡಕರ್ಣಿ. ಓಕೆನಾ? ಎಂಪಿ ನಾಡಕರ್ಣಿ. 2014 ಕೆಎಸ್ ಕ್ವಶನ್, 2014 ಕೆಎಸ್ ಕ್ವಶನ್. ಕರ್ನಾಟಕ ರಾಜ್ಯದ ಅಂಕೋಲ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವ ಸಮಯದಲ್ಲಿ ಬೆಳಗಾವದಲ್ಲಿ ಉಪ್ಪನ್ನು ಮಾರಾಟ ಮಾಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದವರು ಯಾರು? ಬೆಳಗಾವಿಯಲ್ಲಿ. ಬೆಳಗಾವಿಯಲ್ಲಿ. ಎಕ್ಸಲೆಂಟ್. ನಿಂಗು ಎಸ್ ಪಿ ಅವ್ರ ರೈಟ್ ಆನ್ಸರ್, ಪ್ರಸಾದ್ ಅವ್ರ ರೈಟ್ ಆನ್ಸರ್, ಎಚ್ ರಾಜ ಅವ್ರ ರೈಟ್ ಆನ್ಸರ್, ಗಂಗಾಧರಾವ್ ದೇಶಪಾಂಡೆ ಸರಿಯಾದ ಉತ್ತರ. ಗಂಗಾಧರಾವ್ ನೆನ್ಪಿಡಿ, ಇವೆಲ್ಲ ಇಂಪಾರ್ಟೆಂಟ್. ಈ ಸಾರಿ ಕನ್ಫರ್ಮ್ ಆದ ಒಂದು ಸ್ನೇಹಿತರೆ, ಎಲ್ಲ ಕ್ವಶನ್ ಪೇಪರ್ ಗಳನ್ನೇ ಇದ್ರ ಅನ್ನ ಕಡಿಮೆ ಬಿಡಿಸ್ಬಿಡೋಣ. ಒಂದು 10 ವರ್ಷದ ಕ್ವಶನ್ ಪೇಪರ್ ಎಲ್ಲ ಒಂದೊಂದಿನ ಒಂದೊಂದು ತಾಸು
ನಿಮ್ಮ ಸಲುವಾಗಿ ನಾನು ನಾನು ಓದ್ತೀನಿ, ನಿಮ್ಮ ಸಲುವಾಗಿ ಒಂದು ಗಂಟೆ ಕ್ವಶನ್ ಪೇಪರ್ಗಳನ್ನ ಎಲ್ಲ ಬಿಡಿಸ್ಬಿಡೋಣ, ಒಂದೊಂದ್ ತಾಸು ಎಲ್ಲ. ಎಸ್, ಕನ್ಫರ್ಮ್ ಆಗ್ತಾ, ಪ್ರೆಸೆಂಟ್ ಕನ್ಫರ್ಮ್ ಆಗ್ತಾ ನೋಡೋಣ ಏನಾಗ್ತದೆ ಅಂತ ಹೇಳಿ. ಒಟ್ಟಾರೆಯಾಗಿ ಇಟಲಿಯ ಖಡ್ಗ ಯಾರು ಅಂತಂದ್ರೆ ಗ್ಯಾರಿ ಬಾಲ್ಡಿ. ಈ ಗ್ಯಾರಿ ಬಾಲ್ಡಿ ಅವರು ಖಡ್ಗದ ಮೂಲಕ ಸ್ವತಂತ್ರವನ್ನು ಸಾರಬೇಕು ಅನ್ನುವಂತ ಉದ್ದೇಶವನ್ನು ಹೊಂದಿದ್ರು. ಆಸ್ಟ್ರೇಲಿಯ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಕೆಂಪಂಗೆ ದಳವನ್ನ ಕಟ್ಟಿ ಸುಮಾರು ಸ್ನೇಹಿತರ ಇವರು ಗ್ಯಾರಿ ಬಾಲ್ಡಿ ಅವರು ಕಟ್ಟಿದ ಸಂಘಟನೆ ಹೆಸರು ಏನು? ಗ್ಯಾರಿ ಬಾಲ್ಡಿ ಅವರು ಕಟ್ಟಿದ ಸಂಘಟನೆ ಹೆಸರು, ಗ್ಯಾರಿ ಬಾಲ್ಡಿ ಅವರು ಕಟ್ಟಿದ ಸಂಘಟನೆ ಹೆಸರು ಏನು? ಗ್ಯಾರಿ ಬಾಲ್ಡಿ ಅವರು ಕಟ್ಟಿದಂತ ಗ್ಯಾರಿ ಬಾಲ್ಡಿ ಅವರು ಕಟ್ಟಿದ ಸಂಘಟನೆ ಹೆಸರು. ಎಕ್ಸಲೆಂಟ್. ಮೇನ್ ಕ್ಯಾಂಪ್, ಮೇನ್ ಕ್ಯಾಂಪ್ ಅಲ್ಲ, ಇವರೇ ಮಾರುತಿ ಅವರೇ. ಮಾರುತಿ ಮೇನ್ ಕ್ಯಾಂಪ್ ಯಾರದು ಅಂದ್ರೆ ಅಲ್ಲಿ ಹಿಟ್ಲರ್ನದು, ಹಿಟ್ಲರ್ ಕಟ್ಟಿರ್ತಕ್ಕಂಥ ಸಂಘದ ಹೆಸರು ಮೇನ್ ಕ್ಯಾಂಪ್. ಮೇನ್ ಕ್ಯಾಂಪ್ ಎಂಬ ಕೃತಿಯನ್ನ ಬರೀತಾನೆ ಮೇನ್ ಕ್ಯಾಂಪ್.
ಅದು ಬೇರೆ, ಮೇನ್ ಕ್ಯಾಂಪ್ ಬೇರೆ. ಕೇಳಿಸ್ತಾ ಇದೆ ನನ್ನ ಮಾತ? ಹಿಂಗ್ಯಾಕ್ ಮಾಡ್ಲಕತ್ತದು, ಏನಾಯ್ತು ಅದಕ್ಕೆ? ಓಕೆ, ಈತ ಕಟ್ಟಿರ್ತಕ್ಕಂಥ ಸಂಘಟನೆ ಯಾವುದಂದ್ರೆ ಮ್ಯಾಜನಿ ಕ್ಲಬ್ ಸ್ನೇಹಿತರೆ. ಮ್ಯಾಜನಿ ಕ್ಲಬ್ ಕ್ಲಬ್ ನೆನಪಿಡಿ, ಜೋಶಪ್ಪ ಗ್ಯಾರಿಬಾಲ್ಡಿ ಅವರು ಕಟ್ಟಿದಂತ ಸಂಘಟನೆ ಯಾವುದಂದ್ರೆ ಮ್ಯಾಜನಿ ಕ್ಲಬ್. ಮ್ಯಾಜನಿ ಕ್ಲಬ್ ಎಂಬ ಕ್ರಾಂತಿಕಾರಿ ಸಂಘಟನೆಯ ಸ್ಥಾಪನೆ ಮಾಡ್ತಾನೆ ಇನ್ನು 1860ರಲ್ಲಿ. 1860ರಲ್ಲಿ ಸಿಸಿಲಿ ಮತ್ತು ನೆಪಲ್ಸ್ಗಳಲ್ಲಿ, ಸಿಸಿಲಿ ಮತ್ತು ನೆಪಲ್ಸ್ಗಳಲ್ಲಿ, ಸಿಸಿಲಿ ಮತ್ತು ನೆಪಲ್ಸ್ಗಳಲ್ಲಿ ತನ್ನ ಸೈನ್ಯದೊಂದಿಗೆ ಮುತ್ತಿಗೆ ಹಾಕ್ತಾನೆ. ಅಲ್ಲಿಯ ದೊರೆ ಎರಡನೇ ಫ್ರಾನ್ಸಿಸ್, ಅಲ್ಲಿಯ ದೊರೆ ಆಗಿರುವಂತಹ ಎರಡನೇ ಫ್ರಾನ್ಸಿಸ್ ಅನ್ನ ಸಂಪೂರ್ಣವಾಗಿ ಆ ಒಂದು ಸಾಮ್ರಾಜ್ಯದಿಂದ ಹೊರ ಹಾಕ್ತಾನೆ. ಅವ ಎಲ್ಲಿಗೆ ಓಡಿ ಹೋಗ್ತಾನೆ ಅಂದ್ರೆ ಗಯಾಟ್ ಎಂಬ ಸ್ಥಳಕ್ಕೆ ಹೋಗ್ತಾನೆ ಸ್ನೇಹಿತರೆ, ಗಯಾಟ್ ಎಂಬ ಸ್ಥಳಕ್ಕೆ. ಮ್ಯಾಜನಿ ಕ್ಲಬ್ ಅನ್ನ ಸ್ಥಾಪನೆ ಮಾಡಿ ನೂರಾರು ಕ್ರಾಂತಿಕಾರಿ ಸಂಘಟನೆಗಳನ್ನ ಒಂದುಗೂಡಿಸಿ ಅವರ ಮೂಲಕ 1860ರಲ್ಲಿ ಸಿಸಿಲಿ ಮತ್ತು ನೆಪಾಲಸಗಳನ್ನ ಅಟ್ಯಾಕ್ ಮಾಡಿ ಅಲ್ಲಿರುವಂತ ಎರಡನೇ ಫ್ರಾನ್ಸಿಸ್ ಅನ್ನು ಸಂಪೂರ್ಣವಾಗಿ ಹೊರಗೆ ಹಾಕ್ತಾನೆ. ಗಯಾಟ್ಸ್ ಅನ್ನುವಂತ ಸ್ಥಳಕ್ಕೆ ಓಡಿ ಹೋಗ್ತಾನೆ. ಅತ್ತ ತಾನು ಗೆದ್ದ ಸಿಸಿಲಿ ಮತ್ತು ನೆಪಾಲಸಗಳನ್ನ ಸಾರ್ಡಿನೇರಿಯಾ ಅನ್ನುವಂತ ಒಂದು ಸ್ಥಳ, ಸಾರ್ಡಿನಿಯಾ, ಆ ಸಾರ್ಡಿನಿಯಾ ಪ್ರದೇಶಕ್ಕೆ ಬಿಟ್ಟು ಕೊಡ್ತಾನೆ. ಎರಡನೇ ವಿಕ್ಟೋರಿಯಾ ಇಮ್ಯಾನುಯಲ್ ಅದನ್ನ ವಹಿಸ್ಕೋತಾನೆ ಸ್ನೇಹಿತರೆ. ಆ ಮೂಲಕ ಆ ರಾಷ್ಟ್ರಕ್ಕೆ ಸ್ವತಂತ್ರ ಆಗ್ತದೆ. 1871ರಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾನೆ. ನಿಮ್ಗೆ ಗೊತ್ತಿರಲಿ, ಗ್ಯಾರಿಬಾಲ್ಡಿ ಅವರು, ಜೋಶಪ್ಪ ಗ್ಯಾರಿಬಾಲ್ಡಿ ಅವರು ಯಾವುದೇ ಉನ್ನತ ಹುದ್ದೆಯನ್ನ ಅಪೇಕ್ಷೆ ಪಡದೆ, ತಮ್ಮ ಯಾವುದೇ ಒಂದು ಪ್ರತಿಫಲವನ್ನ ಅಪೇಕ್ಷೆ ಪಡದೆ ತನ್ನ ತಾಯ್ನಾಡಿಗೆ ಹೋಗಿ ಕೃಷಿಯನ್ನು ಮಾಡುತ್ತಾ, ಅಗ್ರಿಕಲ್ಚರ್ ಮಾಡುತ್ತಾ ಮರಣ ಹಾಕ್ತಾರೆ. ಯಾರು ಅಂದ್ರ ಜೋಶಪ್ಪ ಗ್ಯಾರಿಬಾಲ್ಡಿ. ಯಾವ ಅಪೇಕ್ಷೆಯನ್ನು ಮಾಡದೆ, ಯಾವ ಅಧಿಕಾರದ ಆಶೆಯನ್ನು ಮಾಡದೆ ತನ್ನ ಸಾಮ್ರಾಜ್ಯಕ್ಕೆ ಹೋಗಿ ಮರಣ ಹತ್ತಿದಂತ ಒಬ್ಬ ನಾಯಕ ಯಾರಂದ್ರೆ ಜೋಶಪ್ಪ ಗ್ಯಾರಿಬಾಲ್ಡಿ. ಹೀಗೆ ಇಟಲಿ ಏಕೀಕರಣ ಆಗ್ತದೆ ಸ್ನೇಹಿತರೆ. ಇಟಲಿ ಏಕೀಕರಣ ಆಗಿದ್ದು 1871ರಲ್ಲಿ. ಆ ದೇಶದ ಮೊದಲ ರಾಜನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ವ್ಯಕ್ತಿ ಯಾರಂದ್ರೆ ಎರಡನೇ ವಿಕ್ಟರಿ ಇಮ್ಯಾನ್ಯುವಲ್ ಅನ್ನುವಂತ ವ್ಯಕ್ತಿ. ಓಕೆ, ನಾಳೆ ಅವಧಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡೋಣ. ನಾಳೆ ಯಾವುದು ಅಂದ್ರೆ ಜರ್ಮನಿ ಏಕೀಕರಣ ಮತ್ತು ರಷ್ಯಾ ಕ್ರಾಂತಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಓಕೆನಾ? ಶುಭರಾತ್ರಿ, ಒಳ್ಳೇದಾಗಲಿ, ಚೆನ್ನಾಗಿ ಓದ್ರಿ, ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಓಕೆ, ಚೆನ್ನಾಗಿ ಓದ್ರಿ. ಎಷ್ಟು ಹೇಳಿದ್ರು ಬೇಜಾರಾಗಲ್ಲ, ನನಗೂ ಹೇಳ್ಬೇಕು ಅನಿಸ್ತದೆ ನಿಮ್ಗೆ ಪಾಠ. ನೋಡಿ, ಎಷ್ಟು ಜನ ನೂರಾರು ವಿದ್ಯಾರ್ಥಿಗಳು ಕೇಳಕತ್ರಿ ಪಾಠ. ಹೇಳೋಣ ಹೇಳೋಣ ಬ್ರದರ್, ಹೇಳೋಣ. ಥ್ಯಾಂಕ್ಸ್, ನಿಮ್ಮನ್ನು ಪಡೆದ ನಾವೇ ಧನ್ಯ. ನಮ್ಗೆ ಇಷ್ಟೆಲ್ಲ ನೀವು ಬೆಂಬಲ ಕೊಡ್ತಾ ಇದ್ದೀರಿ. ಹೇಳ್ತೀನಿ ವೆಂಕಟೇಶ, ಡೌಟ್ ಏನ್ ಬೇಕಾದಿರ್ಲಿ ಕೇಳೋಣ. ನಿಮ್ ಸಲುವಾಗಿ ನಾವಿರೋದು. ಬುಕ್ ಯಾವ ಬರುತ್ತೆ ಸರ್? ಬರುತ್ತೆ ಬ್ರದರ್, ಮನೋವರ ಬರುತ್ತೆ, ಇನ್ನೊಂದು 8-10 ಬರುತ್ತೆ. ಎಸ್ ಡಿ ಎ ಕಾನ್ಫರ್ಮ್ ಆಗ್ತವೆ, ಎಫ್ ಡಿ ಎ ಕಾನ್ಫರ್ಮ್ ಆಗ್ತವೆ, ಪಿ ಡಿ ಒ ಕಾನ್ಫರ್ಮ್ ಆಗ್ತವೆ, ಮತ್ತೆ ಕೆ ಎಸ್ ಕಾನ್ಫರ್ಮ್ ಆಗ್ತವೆ, ಪಿ ಎಸ್ ಐ ಕಾನ್ಫರ್ಮ್ ಆಗ್ತವೆ. ಓದ್ರಿ ಚೆನ್ನಾಗಿ. ಮತ್ತೆ ಪಿ ಸಿ 6000 ಪೋಸ್ಟ್, ಪೊಲೀಸ್ 6000 ಪೋಸ್ಟ್ ಕರೀತಾನೆ ಸದ್ಯ.